ಮಹರ್ಷಿ ವಾಲ್ಮೀಕಿಯವರ ಸುಂದರ ಭಾಷಣ ನೋಡ್ತಾ ಇದ್ವಿ. ಈ ಒಂದು 12 ಸಾಲುಗಳ ಸುಂದರ ಭಾಷಣ ಇಷ್ಟವಾಯ್ತು, ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಲುಪ ಸಮ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ವಿಷಯ ನೋಡ್ಬಿಟ್ಟು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ, ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡಿದ ಸೂಚನೆ ಏನಂತೀರಾ? ಇಲ್ಲಿ 1 ರಿಂದ 12 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ. 1ರಿಂದ 12 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತುಕೊಳ್ಳಿ. ಕಲ್ತುಕೊಂಡ ನಂತರ ಏನು ಮಾಡ್ತೀರ, ಪಾಯಿಂಟ್ಗಳನ್ನು ಬಿಟ್ಟುಬಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ. ರೈಟ್? ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ರಾಜು. ಎರಡನೇ ಪಾಯಿಂಟ್, ಪ್ರಥಮವಾಗಿ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಮತ್ತೊಂದು, ಪ್ರಥಮವಾಗಿ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಮೂರನೇ ಪಾಯಿಂಟ್, ಈ ಒಂದು ಸಭೆಯಲ್ಲಿ ವಾಲ್ಮೀಕಿ ಅವರ ಕುರಿತು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ. ಮತ್ತು ನೋಡಿ, ಈ ಒಂದು ಸಭೆಯಲ್ಲಿ ವಾಲ್ಮೀಕಿ ಅವರ ಕುರಿತು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ. ಓಕೆ. ನಾಲ್ಕನೇ ಪಾಯಿಂಟ್, ವಾಲ್ಮೀಕಿ ಅವರು ಒಬ್ಬ ಋಷಿ ಹಾಗೂ ಸಂಸ್ಕೃತ ಕವಿ. ಮತ್ತೊಮ್ಮೆ ನೋಡಿ, ವಾಲ್ಮೀಕಿ ಅವರು ಒಬ್ಬ ಋಷಿ ಹಾಗೂ ಸಂಸ್ಕೃತ ಕವಿ. ಐದನೇ ಪಾಯಿಂಟ್, ಮೊದಲ ಮಹಾಕಾವ್ಯದ ಕರ್ತೃ. ಆರನೇ ಪಾಯಿಂಟ್, ಮೊದಲ ಮಹಾಕಾವ್ಯ ಬರೆದ ಕಾರಣ ವಾಲ್ಮೀಕಿ ಅವರನ್ನು ಆದಿಕವಿ ಎಂದು ಕರೆಯುತ್ತಾರೆ. ಓಕೆನಾ? ಏಳನೇ ಪಾಯಿಂಟ್, ಅವರ ಜನನ ಕ್ರಿಸ್ತಪೂರ್ವ 500 ಎಂದು ತಿಳಿಸಲಾಗಿದೆ. ಅವರ ಜನ್ಮನಾಮ ರತ್ನಾಕರ, ಅಂದರೆ ಹುಟ್ಟಿದ ಹೆಸರು ಅಂತಕ್ಕಂಥದ್ದು. ಓಕೆನಾ? ರತ್ನಾಕರ ಅಂತಕ್ಕಂಥ ಇವರ ಮೊದಲ ಹೆಸರು. ಎಂಟನೇ ಪಾಯಿಂಟ್, ನಾರದರ ಉಪದೇಶದಿಂದ ದರೋಡೆಕೋರನಾಗಿದ್ದ ರತ್ನಾಕರ ಋಷಿಯಾಗಿ ರೂಪಾಂತರಗೊಂಡರು. ಒಂಬತ್ತನೇ ಪಾಯಿಂಟ್, ವಾಲ್ಮೀಕಿ ಆಶ್ರಮದಲ್ಲಿ ಸೀತೆ ಮತ್ತು ಮಕ್ಕಳಿಗೆ ಆಶ್ರಯ ನೀಡಿದರು. ಹತ್ತನೇ ಪಾಯಿಂಟ್, ರಾಮಾಯಣವು ಇಪ್ಪತ್ನಾಲ್ಕು ಸಾವಿರ ಪದ್ಯಗಳು, 7 ಖಂಡಗಳನ್ನು ಹೊಂದಿದೆ. ಇದನ್ನು
ರಾಮನ ಮಕ್ಕಳಾದ ಲವಕುಶರಿಗೆ ಕಲಿಸಿದರು. ಮತ್ತು ನೋಡಿ, ರಾಮಾಯಣವು 24,000 ಪದ್ಯಗಳು ಮತ್ತು 7 ಖಂಡಗಳನ್ನು ಹೊಂದಿದೆ. ಇದನ್ನು ರಾಮನ ಮಕ್ಕಳಾದ ಲವಕುಶರಿಗೆ ಕಲಿಸಿದರು. 11ನೇ ಪಾಯಿಂಟ್, ಅಶ್ವಯುಜ ಶುದ್ಧ ಹುಣ್ಣಿಮೆಯ ದಿನದಂದು, ಶುದ್ಧ ಹುಣ್ಣಿಮೆಯ ದಿನದಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಎಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಮತ್ತು ನೋಡಿ, ಅಶ್ವಯುಜ ಶುದ್ಧ ಹುಣ್ಣಿಮೆಯ ದಿನದಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಎಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಓಕೆನಾ? ಆಚರ 12ನೇ ಪಾಯಿಂಟ್ ನೋಡಿ, ವಾಲ್ಮೀಕಿ ಅವರು ಸಾಹಿತ್ಯ ಮತ್ತು ಆಧ್ಯಾತ್ಮಿಕತೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸುತ್ತಾ ನನ್ನ ಈ ಮಾತನ್ನು ಮುಗಿಸುವೆ. ವಾಲ್ಮೀಕಿ ಅವರಿಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ. ಮತ್ತು ನೋಡಿ, ವಾಲ್ಮೀಕಿ ಅವರು ಸಾಹಿತ್ಯ ಮತ್ತು ಆಧ್ಯಾತ್ಮಿಕತೆಗೆ ಅಪಾರ ಗೌರವ ನೀಡಿದ್ದಾರೆ. ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುವೆ. ವಾಲ್ಮೀಕಿ ಅವರಿಗೆ ಜಯವಾಗಲಿ. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವೀಡಿಯೋ ತಲುಪಲು ಸಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಇನ್ನೊಬ್ಬರು ರೀಚ್ ಆಗಿ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.